ನಮಸ್ಕಾರ ರೀ, ಬರ್ರಿ ಇವತ್ತ ಖಾರ ಖಾರ ಈ ಚುರುಮರಿ ಮಸಾಲ ಚೂಡ ಮಾಡೋದು ತೋರಿಸ್ತೀನಂತ್ರಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರ್ರಿ ಈ ಚೂಡ, ಆದ್ರೆ ನಾ ಹೆಂಗೆ ಮಾಡ್ತೀನಂತ ಈಗ ನೋಡ್ಕೊಂಬರಂಬರ್ರಿ. ನಾ ಇಲ್ಲಿ ಏನು ಮಾಡೀನಿ ರೀ, ಆಳು ತೊಗೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿನಿ ರೀ. ಅದೇ ರೀ ಚುರುಮುರಿ, ಮಂಡಕ್ಕಿ, ಕಡಲೆಪುರಿ ಅಂತೆಲ್ಲ ಕರಿತೇವಲ್ರಿ, ಅವು ತೊಗೊಂಡಿನಂತ್ರಿ. ಈಗ ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೊಳಮಂತ್ರಿ. ಒಂದು ಬಟ್ಲಾಗ ಒಂದಿಷ್ಟು ಪುಡಿ ಖಾರ ಸೇರಿಸಿನ್ರಿ. ಹಾಗೆ ಇದ್ರಾಗ ಅರ್ಶಿನ ಪುಡಿ ಹಾಕ್ಕೊಂಡಿನಿ ರೀ. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಬಿಡ್ತೀನಿ ರೀ. ಮತ್ತು ಸ್ವಲ್ಪ ಇಲ್ಲಿ ಸಕ್ಕರೆ ಸೇರಿಸ್ಲತ್ತೀನಿ ರೀ. ಈಗ ಇದ್ರಾಗ ಒಂದು ಸ್ವಲ್ಪ ಹಿಂಗೆ ಹಾಕೋತೀನಿ ರೀ. ಮತ್ತು ಧನಿಯಾ ಪುಡಿ ಸೇರಿಸ್ಕೊಳ್ಳತ್ತೀನಿ ರೀ. ಮತ್ತು ಗರಂ ಮಸಾಲೆ, ಹಾಗೆ ಚಾಟ್ ಮಸಾಲೆ, ಸ್ವಲ್ಪ ಚಟ್ಪಟ ಅಂತ ಟೇಸ್ಟ್ ಬರ್ತದೆ ರೀ, ಹಿಂಗಾಗಿ ಚಾಟ್ ಮಸಾಲ ಸೇರಿಸ್ಕೊಂಡಿನಿ ರೀ. ಹಾಗೆ ಆಮ್ಚೂರು ಪೌಡರ್ನು ಸೇರಿಸಿನಿ ರೀ, ಅಂದರೆ ಸ್ವಲ್ಪ ಹುಳಿ ಹುಳಿ ಬರ್ತದೆ ರೀ ನಮ್ಮ ಚೂಡದಾಗಿದೆ ಹಾಕೋದ್ರಲ್ಲಿಂದ. ಈಗೇನು ಮಾಡ್ತೀನಪ್ಪ ಅಂದರೆ ಚಂದ ಇದಕ್ಕೆ ಮಿಕ್ಸ್ ಮಾಡಿ ಸೈಡಿಗೆ ತೆಗೆದು ಇಡ್ತೀನಂತ್ರಿ. ಈಗ ಒಂದು ಕಡಾಯಿದಾಗ ಎಣ್ಣೆ ಹಾಕೋತೀನಿ ರೀ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚಲೋ ಆಗ್ತಾವ ರೀ. ಈಗ ನೋಡ್ರಿ ಚಂದ ಈಗ ಎಣ್ಣೆ ಬಿಸಿ ಆಯ್ತಂದ್ರೆ ನಾ ಇಲ್ಲಿ ಸಾಸಿವೆ ಮತ್ತು ಜೀರಿಗೆ ಸೇರಿಸ್ಲತ್ತೀನಿ ರೀ. ಅವನು ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ರೀ. ಆವಾಗ ನಾ ಇಲ್ಲಿ ಶೇಂಗಾ ಸೇರಿಸ್ಲತ್ತೀನಿ ರೀ. ಇವು ಅಷ್ಟೇ ನೋಡ್ರಿ, ಎಷ್ಟು ಬೇಕಷ್ಟು ಸೇರಿಸ್ಕೋಬೋದು ರೀ. ಒಬ್ಬೊಬ್ರಿಗೆ ಜಾಸ್ತಿ ಇಷ್ಟ ಆಗ್ತಾವ, ಒಬ್ಬೊಬ್ರಿಗೆ ಕಡಿಮೆ ಇಷ್ಟ ಆಗ್ತಾವ. ಈಗ ಸ್ವಲ್ಪ ಬಣ್ಣ ಬದಲಾಯಿಸೋ ತನಕ ನಾನು ಹುರ್ಕೋತೀನಂತ್ರಿ. ಸ್ವಲ್ಪ ಹುರಿದಾದ್ಮೇಲೆ ಈಗ ಇದ್ರಾಗ ನಾ ಪುಟಾಣಿ ಸೇರಿಸ್ತೀನಂತ್ರಿ. ಎರಡು ಒಂದೇ ಸಲಕ್ಕೆ ಹಾಕೊಲಕ್ಕ ಹೋಗಬಾರ್ದು, ಯಾಕಂದರೆ ಪುಟಾಣಿ ಜಲ್ದಿ ಕರೆದು ಬಿಡ್ತಾವ್ರಿ. ಹೀಗಾಗಿ ಅವು ಅರ್ಧ ಕರೆದಾದ್ಮೇಲೆ ಇವು ಹಾಕಬೇಕು. ಈಗ ಇವನು ಸ್ವಲ್ಪ ಕಲರ್ ಬರತ್ತನ ಫ್ರೈ ಮಾಡ್ಕೋತೀನಂತ್ರಿ. ಈಗಿದ್ರಾಗ ಕರಿಬೇವು ಸೇರಿಸ್ಲತ್ತೀನಿ ರೀ. ಬೇಕಾದ್ರೆ ನೀವು ಕರಿಬೇವು ಸಣ್ಣ ಹೋಳಿನೂ ಹಾಕೋಬೋದು. ಈ ಎಣ್ಣೆಗೆ ಫ್ರೈ ಆಗ್ತಾವಲ್ಲ ರೀ, ತಿನ್ನಬೇಕಾದ್ರೆ ಮಸ್ತ ಕುರ್ಕುರ್ ಅಂತ ಸಿಗ್ತಾವ್ರಿ ಬಾಯಾಗ. ಈಗ ಒಣ ಕೊಬ್ಬರಿ ನೋಡ್ರಿ, ಹಿಂಗೆ ಹೋಳಿ ಹಾಕೊಂಡಿನಿ. ಮತ್ತು ಇಲ್ಲಿ ಬಿಳಿ ಎಳ್ಳು ಸೇರಿಸ್ಲತ್ತೀನಿ ರೀ. ಮಸ್ತ್ ಟೇಸ್ಟ್ ಬರ್ತದೆ ಇದರಿಂದ. ಹಾಗೆ ನೋಡ್ರಿ ಸ್ವಲ್ಪ ಅಜ್ವಾನ್ ರೀ, ಅಂದ್ರೆ ಓಮ್ಕಾಳು ಇರ್ತಾವಲ್ಲ ರೀ, ಅವು ಮತ್ತು ಜೀರಿಗೆ ಕುಟ್ಟಿ ಸೇರಿಸ್ಕೊಂಡಿನಿ ರೀ. ಪೂರ್ತಿ ಪುಡಿನೂ ಮಾಡ್ಕೊಂಡಿಲ್ಲ ನಾನು, ಸ್ವಲ್ಪ ಕುಟ್ಟಿ ಸೇರಿಸಿನಂತ್ರಿ. ಈಗೆಲ್ಲ ಹಾಕಿದ್ಮೇಲೆ ಚಲೋ ಈಗ ಫ್ರೈ ಮಾಡ್ಕೋತೀನಂತ್ರಿ. ಯಾಕಂದರೆ ಕೊಬ್ಬರಿನೂ ಸ್ವಲ್ಪ ಇಲ್ಲಿ ಬಣ್ಣ ಚೇಂಜ್ ಆಗಬೇಕು ರೀ, ಅಲ್ಲಿನ ತನಕ ನಾವು ಫ್ರೈ ಮಾಡ್ಕೋಬೇಕಾಗ್ತದೆ. ಈಗೇನು ಮಾಡ್ತೀನಪ್ಪ ಅಂತಂದರೆ ನಾ ಗ್ಯಾಸ್ ಬಂದ್ ಮಾಡಿಬಿಡ್ತೀನಂತ್ರಿ. ಎಣ್ಣೆ ಬಿಸಿನೇ ಅದ, ಹೀಗಾಗಿ ನಾನು ಗ್ಯಾಸ್ ಬಂದ್ ಮಾಡೀನಿ ರೀ. ಗ್ಯಾಸ್ ಬಂದ್ ಆದಮೇಲೆ ಈಗ ನಾವು ಕಲಸಿಟ್ಟಿದ್ದು ಈ ಮಸಾಲೆ ಇದ್ರಾಗ ಸೇರಿಸ್ಬಿಡ್ತೀನಂತ್ರಿ. ಮತ್ತು ಈಗ ಚಂದ ಮಿಕ್ಸ್ ಮಾಡ್ಕೋತೀನಂತ. ಈ ಎಣ್ಣೆ ಇಷ್ಟೇ ಬಿಸಿ ಸಾಕ್ರಿ, ಅದರೊಳಗೆ ಇದಕ್ಕೆ ಚಂದ ಮಿಕ್ಸ್ ಮಾಡ್ಕೊಳ್ಳಮಂತ. ಈಗ ನೋಡ್ರಿ ಇದು ತೊಗೊಂಡು ಬಂದು ನಾನು ಏನು ಮಾಡೀನಿ ರೀ, ಈ ಹಳ್ಳಿನಾಗ ಸೇರಿಸ್ಬಿಡ್ತೀನಂತ. ಮತ್ತು ಈಗ ಆ ಕಡಾಯಿದಾಗೂ ಸ್ವಲ್ಪ ಅಳ್ಳು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಅದು ಇದ್ದಿದ್ದ ಮಸಾಲೆನೂ ತೆಗೆದು ಬಿಡ್ತೀನಂತ್ರಿ. ಈಗೇನು ರೀ ಕೆಲಸ, ಚಂದ ಮಿಕ್ಸ್ ಮಾಡ್ಕೊಳ್ಳೋದೆ. ಅಂದ್ರೆ ಮಸಾಲೆ ಎಲ್ಲ ಕಡೆ ಹತ್ತಬೇಕು ರೀ, ಹಂಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಭಾಳ ಜಲ್ದಿ ಮಾಡ್ಕೋಬೋದು ಈ ಚೂಡ. ಮತ್ತು ಮಾಡಿ ನೀವು 15-20 ದಿವಸ ತನಕನೂ ಇಡ್ಬೋದು ರೀ, ಮಸ್ತ್ ಇರ್ತಾವೆ. ಈಗ ಇವಕನ್ನಂಗೆ ಪ್ಯಾಕ್ ಮಾಡಿ ತೊಗೊಂಡು ಹೋಗತ್ತದ್ರಿ. ಹೀಗಾಗಿ ನಾ ಇಲ್ಲಿ ಆಡಿ ಯೂನಿರ್ಯಾಪ್ದು ಈ ಪೇಪರ್ ಸ್ನ್ಯಾಕ್ ಪ್ಯಾಕ್ಸ್ ಯೂಸ್ ಮಾಡತ್ತೀನಿ ರೀ. ಇದ್ರಾಗ ಹಾಕಿ ಪ್ಯಾಕ್ ಮಾಡಿ ಇದ್ರದ್ದೇ ಸರಿ ಸ್ಟಿಕ್ಕರ್ಸ್ನ ಕೊಟ್ಟಾರ್ರಿ, ಅವು ಮೆತ್ತರ ಆಯ್ತು ನೋಡ್ರಿ. ಮಸ್ತ್ ಎಲ್ಲರ ತೊಗೊಂಡು ಹೋಗೋಕೆ ಭಾಳ ಅನುಕೂಲ ಆಗ್ತದೆ. ಮತ್ತು ಇವತ್ತಿಂದು ನಂದು ಚೂಡ ರೆಸಿಪಿ ನಿಮಗೆಲ್ಲ ಇಷ್ಟ ಆಗ್ಯದಂತ ಅನ್ಕೋತೀನಿ ರೀ. ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಾಮೆಂಟ್ನೂ ಮಾಡಿರಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಸಿಗ್ತೀನಂತ್ರಿ. ಥ್ಯಾಂಕ್ ಯು.